ಎಲ್ಲರಿಗೂ ನಮಸ್ಕಾರ ಈ ಬಾರಿಯ ದೀಪಾವಳಿ ಹಬ್ಬದ ಸಮಯದಲ್ಲಿ ಅಪರೂಪದ ವಿದ್ಯಮಾನ ಜರುಗ್ತಾ ಇದ್ದು ಅಂದೇ ಸೂರ್ಯಗ್ರಹಣವಿದ್ದು ಅಂದೇ ದೀಪಾವಳಿ ಹಬ್ಬ ಕೂಡ ಇದೆ ಹಾಗಾಗಿ ಸೂರ್ಯಗ್ರಹಣ ಸಂಭವಿಸ್ತಾ ಇದ್ದು ಈ ಬಗ್ಗೆ ಜನರಲ್ಲಿ ಶುಭ ಸೂಚನೆಯೋ ಅಶುಭನೋ ಎಂಬುದರ ಬಗ್ಗೆ ಎಲ್ಲ ಜನಸಾಮಾನ್ಯರಲ್ಲಿ ಗೊಂದಲಗಳು ಹೆಚ್ಚಾಗೇ ಇದೆ ಸಾಮಾನ್ಯವಾಗಿ ಗ್ರಹಣದ ಬಗ್ಗೆ ಎಲ್ಲರಲ್ಲೂ ನಕಾರಾತ್ಮಕ ಧೋರಣೆ ಇದ್ದು ಈ ಕಾರಣಕ್ಕಾಗಿ ಹಬ್ಬದ ದಿನದಂದೇ ಇಂತಹ ಒಂದು ವಿದ್ಯಮಾನ ಸಂಭವಿಸ್ತಾ ಇದ್ದು ಕೆಡುಕೇನು ಎಂಬ ಭಯ ಆವರಿಸ್ತಾ ಇದೆ ಸೂರ್ಯಗ್ರಹಣ ಮತ್ತು ದೀಪಾವಳಿ ಹಬ್ಬ ಏಕಕಾಲದಲ್ಲಿ ಆಚರಿಸುವ ಬಗ್ಗೆ ಜನರಲ್ಲಿ ಗೊಂದಲಗಳು ಮತ್ತು ಅನುಮಾನಗಳು ಹುಟ್ಟಿಕೊಂಡಿದ್ದು ದೀಪಾವಳಿ ಅಂದರೆ ನಾಲ್ಕು ದಿನದ ಹಬ್ಬ ಇನ್ನು ಸೂರ್ಯ ಗ್ರಹಣ ಕೂಡ ಯಾವಾಗ್ಲೂ ಅಮಾವಾಸ್ಯೆ ಎಂದೇ ಸಂಭವಿಸುತ್ತೆ ಇದು ನಿಮಗೆ ಗೊತ್ತಿರೋ ವಿಷಯ ಇನ್ನು ಈ ಬಾರಿ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ದೀಪಾವಳಿ ಆರಂಭವಾಗ್ತಾ ಇದ್ದು ಹಬ್ಬದ ದಿನಾನೇ ಅಂದ್ರೆ ಅಕ್ಟೋಬರ್ ಇಪ್ಪತ್ತೈದರಂದು ಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ ಜ್ಯೋತಿಷ್ಯದ ಪ್ರಕಾರ ಕಾರ್ತಿಕ ಅಮಾವಾಸ್ಯ ತಿಥಿಯು ಅಕ್ಟೋಬರ್ ಇಪ್ಪತ್ನಾಲ್ಕರ ಸಂಜೆ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳಿಂದ ಆರಂಭವಾಗಿ ಅಂದು ಅಂದ್ರೆ ಅಕ್ಟೋಬರ್ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇರತ್ತೆ ಕಾಲ ಹಾಗೂ ರಾತ್ರಿ ಲಕ್ಷ್ಮೀ ಪೂಜೆ ನಡೆಯೋದ್ರಿಂದ ಈ ಹಬ್ಬವನ್ನ ಇಪ್ಪತ್ನಾಲ್ಕರಂದು ಮಾತ್ರ ಆಚರಿಸಲಾಗತ್ತೆ ಅಂದ್ರೆ ದೀಪಾವಳಿ ಹಾಗೂ ನರಕ ಚತುರ್ದಶಿಯನ್ನ ಅಕ್ಟೋಬರ್ ಇಪ್ಪತ್ನಾಲ್ಕರಂದೇ ಆಚರಿಸಲಾಗುತ್ತೆ ಈ ಸಮಯದಲ್ಲಿ ಅಕ್ಟೋಬರ್ ಇಪ್ಪತ್ತೈದರಂದು ಮಂಗಳವಾರ ಕಾರ್ತಿಕ ಕೃಷ್ಣ ಪಕ್ಷದ ಅಮಾವಾಸ್ಯೆ ಖಂಡ ಗ್ರಾಸ ಸಂಭವಿಸಲಿದೆ ಇಲ್ಲಿ ಜನಸಾಮಾನ್ಯರಿಗೆ ಏನು ಅನುಮಾನ ಕುತೂಹಲ ಕೂಡಿದೆ ಅಂದ್ರೆ ಹಬ್ಬ ಆಚರಿಸಬಹುದೇ ಹೌದು ಈ ದೀಪಾವಳಿಯಂದು ಸಂಭವಿಸೋ ಸೂರ್ಯಗ್ರಹಣ ವರ್ಷದ ಎರಡನೇ ಸೂರ್ಯಗ್ರಹಣವಾಗಿದ್ದು ಈ ಬಾರಿ ಭಾರತದಲ್ಲಿಯೂ ಕೂಡ ಗೋಚಾರವಾಗತ್ತೆ ಒಂದು ವಿಷಯ ನೆನಪಿನಲ್ಲಿಟ್ಕೋಬೇಕು ಯಾವುದೇ ಗ್ರಹಣ ಬಂದರೂ ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ ಗ್ರಹಣ ಕಾಲದ ಬಗ್ಗೆ ಆತಂಕ ಪಡಬಾರದು ದೀಪಾವಳಿಯನ್ನ ಸಿದ್ಧಿಗಳ ಮಹಾನ್ ಹಬ್ಬವೆಂದು ಪರಿಗಣಿಸಲಾಗಿದೆ ಮತ್ತು ಅದರಿಂದ ಋಷಿಮುನಿಗಳು ಇದನ್ನ ಸಿದ್ಧಿ ಕಾಲವಂತ ಕೂಡ ಕರೆದಿದ್ದಾರೆ ಈ ಅವಧಿಯಲ್ಲಿ ಭಗವಾನ್ ಹರಿಯ ನಾಮವನ್ನ ದಿನವೂ ಕೂಡ ಜಪಿಸೋದ್ರಿಂದ ಯಾವ ರೀತಿಯ ತೊಡಕು ಎದುರಾಗುವುದಿಲ್ಲ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಬಹುದು ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೀಗ ಮೂಡಿ ಬರ್ತಾ ಇದ್ದು ಅಂತ ನೀವು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅವರಿಗೂ ಮಾಹಿತಿಯನ್ನು ತಿಳಿಸಿ ಮತ್ತು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ